ಮೊದಲನೆಯ ದಿನ ಪರಿಚಯ ನಿನ್ನ ಹೆಸರೇನು ನನ್ನ ಹೆಸರು ಗಾಯತ್ರಿ ನೀನು ಯಾವ ತರಗತಿಯಲ್ಲಿ ಓದುತ್ತಿದ್ದೀಯಾ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಿನ್ನ ತಂದೆ ತಾಯಿಯ ಹೆಸರೇನು ನನ್ನ ತಂದೆಯ ಹೆಸರು ಶ್ರೀ ಸತ್ಯನಾರಾಯಣ ಹಾಗೂ ತಾಯಿಯ ಹೆಸರು ಶ್ರೀಮತಿ ಮಂಜುಳಾ ನಿನ್ನ ಊರು ಯಾವುದು ನನ್ನ ಊರು ತುಮಕೂರು ಎರಡು ಮತ್ತು ಮೂರನೆಯ ದಿನ ವಿದ್ಯಾಭ್ಯಾಸ ನಿನ್ನ ಶಾಲೆಯ ಹೆಸರೇನು ನನ್ನ ಶಾಲೆಯ ಹೆಸರು ಸರ್ಕಾರಿ ಸಹಶಿಕ್ಷಾ ವಿದ್ಯಾಲಯ ನಿಮ್ಮ ತರಗತಿಯ ಶಿಕ್ಷಕರು ಯಾವ ವಿಷಯವನ್ನು ಕಲಿಸುತ್ತಾರೆ ನನ್ನ ತರಗತಿಯ ಶಿಕ್ಷಕರು ಕನ್ನಡ ಭಾಷೆಯನ್ನ ಕಲಿಸ್ತಾರೆ ನಿನಗೆ ಯಾವ ವಿಷಯ ತುಂಬ ಇಷ್ಟ ನನಗೆ ಭಾಷೆಯನ್ನು ಕಲಿಯಲು ತುಂಬ ಇಷ್ಟ ಭಾಷೆಯನ್ನು ಕಲಿಯಲು ಏಕೆ ಇಷ್ಟಪಡುತ್ತೀಯಾ ಏಕೆಂದರೆ ಭಾಷೆಗಳಲ್ಲಿ ಕವಿತೆ ಕಥೆ ಹಾಗೂ ನಾಟಕಗಳಿರುತ್ತೆ ಹೌದು ನಾವು ನಾಟಕಗಳನ್ನು ಆಡಬಹುದು ನಿನಗೆ ಯಾವ ಯಾವ ಭಾಷೆಗಳು ಬರುತ್ತವೆ ನನಗೆ ಕನ್ನಡ ಇಂಗ್ಲಿಷ್ ತೆಲುಗು ಹಾಗೂ ತಮಿಳು ಮಾತನಾಡಲು ಬರುತ್ತದೆ ನಾಲ್ಕನೆಯ ದಿನ ಕುಟುಂಬ ನಿಮ್ಮ ಮನೆಯಲ್ಲಿ ಅಡಿಗೆಯನ್ನು ಯಾರು ಮಾಡುತ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಮತ್ತು ತಂದೆ ಇಬ್ಬರೂ ಅಡಿಗೆ ಮಾಡ್ತಾರೆ ನಿನ್ನನ್ನು ಶಾಲೆಗೆ ಯಾರು ಬಿಡುತ್ತಾರೆ ಕೆಲವು ಬಾರಿ ನನ್ನ ತಂದೆ ಮತ್ತು ಕೆಲವು ಬಾರಿ ನನ್ನ ತಾಯಿ ನನ್ನನ್ನು ಶಾಲೆಗೆ ಬಿಡುತ್ತಾರೆ ಪೋಷಕರು ಉಪಾಧ್ಯಾಯರ ಸಭೆಗಳಿಗೆ ಯಾರು ಬರುತ್ತಾರೆ ಕೆಲವು ಬಾರಿ ನನ್ನ ತಂದೆ ಕೆಲವು ಬಾರಿ ನನ್ನ ತಾಯಿ ಈ ಸಭೆಗಳಿಗೆ ಬರ್ತಾರೆ ಐದನೆಯ ದಿನ ಆಹಾರ ನೀನು ಏನನ್ನು ತಿನ್ನಲು ಇಷ್ಟಪಡುತ್ತೀಯಾ ನನಗೆ ರೊಟ್ಟಿ ಮತ್ತು ಪಲ್ಲೆ ತಿನ್ನಲು ತುಂಬ ಇಷ್ಟ ನಿಮ್ಮ ಕಡೆ ಯಾವ ಹಣ್ಣು ಏರಳವಾಗಿ ಸಿಗುತ್ತದೆ ನಮ್ಮ ಕಡೆ ಸೀಬೆ ಹಣ್ಣು ಮತ್ತು ಪರಂಗಿ ಹಣ್ಣು ಬೆಳೆಯುತ್ತಾರೆ ಆದರೆ ನನಗೆ ಬಾಳೆಹಣ್ಣು ತುಂಬ ಇಷ್ಟ ಆರನೆಯ ದಿನ ಆರೋಗ್ಯ ನೀನು ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಏಳುತ್ತೀಯ ನಾನು ಬೆಳಿಗ್ಗೆ ಆರು ಗಂಟೆಗೆ ಹೇಳ್ತೀನಿ ನೀನು ಪ್ರತಿದಿನ ವ್ಯಾಯಾಮ ಮಾಡುತ್ತೀಯ ಹೌದು ನಾನು ಪ್ರತಿದಿನ ಯೋಗಾಭ್ಯಾಸ ಮಾಡ್ತೀನಿ ನಿಮ್ಮ ಶಾಲೆಯಲ್ಲಿ ಯೋಗ ಕಲಿಸುವ ಶಿಕ್ಷಕರು ಇದ್ದಾರಾ ಹೌದು ನಮ್ಮ ಶಾಲೆಯಲ್ಲಿ ಯೋಗ ಕಲಿಸುವ ಶಿಕ್ಷಕರು ಇದ್ದಾರೆ ಅವರು ನಮಗೆ ಯೋಗ ಮತ್ತು ವ್ಯಾಯಾಮವನ್ನು ಕಲಿಸ್ತಾರೆ ಏಳನೆಯ ದಿನ ಆಟಗಳು ನಿನಗೆ ಆಟ ಆಡಲು ಇಷ್ಟನಾ ಹೌದು ನನಗೆ ಫುಟ್ಬಾಲ್ ಆಡಲು ತುಂಬ ಇಷ್ಟ ನನಗೆ ಒಳಾಂಗಣ ಆಟ ತುಂಬ ಇಷ್ಟ ನಿನಗೆ ನನಗೂ ಕೂಡ ನಾನು ಟೇಬಲ್ ಟೆನಿಸ್ ಆಡ್ತೇನೆ ನಿನಗೆ ವಿಡಿಯೋ ಗೇಮ್ಸ್ ಇಷ್ಟನಾ ಇಲ್ಲ ನನಗೆ ಅದು ಇಷ್ಟ ಇಲ್ಲ ನನಗೆ ಹೊರಾಂಗಣ ಆಟಗಳು ಇಷ್ಟ ನಾನು ಕಬಡ್ಡಿ ಆಡ್ತೇನೆ ಎಂಟು ಒಂಬತ್ತು ಮತ್ತು ಹತ್ತನೆಯ ದಿನ ಪರಿಸರ ನಿಮ್ಮ ಪ್ರದೇಶದಲ್ಲಿ ಯಾವ ನದಿ ಹರಿಯುತ್ತದೆ ನಮ್ಮ ಊರಿನ ಹತ್ತಿರ ಮಲಪ್ರಭಾ ನದಿ ಹರಿಯುತ್ತೆ ಅದರ ತೀರದಲ್ಲಿ ಹಲವಾರು ತೋಟಗಳಿವೆ ನಾವು ಅಲ್ಲಿ ತಿರುಗಾಡಲು ಹೋಗುತ್ತೇವೆ ನೀನು ಎಲ್ಲಿ ತಿರುಗಾಡಲು ಹೋಗುತ್ತೀಯಾ ನಾನು ಪಾರ್ಕಿನಲ್ಲಿ ತಿರುಗಾಡಲು ಹೋಗುತ್ತೇನೆ ನಮ್ಮ ಊರಿನ ಹತ್ತಿರ ಒಂದು ಬೆಟ್ಟ ಇದೆ ಅದು ತಿರುಗಾಡಲು ತುಂಬ ಒಳ್ಳೆಯ ಜಾಗ ನಿಮ್ಮ ಊರಲ್ಲಿ ಹೊಲಗಳಿವೆಯಾ ನಮ್ಮ ಊರಲ್ಲಿ ಅನೇಕ ಹೊಲಗಳು ಇವೆ ನಮ್ಮ ಊರಿನ ಹತ್ತಿರ ಒಂದು ಕಾಡು ಕೂಡ ಇದೆ ಆ ಕಾಡಿನಲ್ಲಿ ಒಂದು ಹೊಳೆಯೂ ಇದೆ ನೀನು ಒಳೆಯನ್ನು ನೋಡಿದ್ದೀಯಾ ಇಲ್ಲ ಆದರೆ ನೋಡಲು ಇಷ್ಟ ಇದೆ ನಮ್ಮ ಊರಿಗೆ ಬಾ ನಿನ್ನನ್ನು ಒಳಗೆ ಕರೆದುಕೊಂಡು ಹೋಗುತ್ತೇನೆ ಹನ್ನೊಂದನೆಯ ದಿನ ಹವಾಮಾನ ಅಬ್ಬಾ ಇವತ್ತು ತುಂಬಾ ಸೆಕೆ ಮಳೆ ಬಂದರೆ ಚೆನ್ನಾಗಿರುತ್ತೆ ನಿಮ್ಮ ಊರಿನ ಹವಾಮಾನ ಹೇಗಿರುತ್ತದೆ ನಮ್ಮ ಊರಿನ ಹವಾಮಾನ ಹಿತವಾಗಿರತ್ತೆ ನೀನು ಮರುಭೂಮಿಯನ್ನು ನೋಡಿದ್ದೀಯ ಇಲ್ಲ ನಾನು ಮರುಭೂಮಿಯನ್ನ ನೋಡಿಲ್ಲ ಅಲ್ಲಿ ತುಂಬಾ ಸೆಕೆ ಇರುತ್ತದೆ ಹೌದು ಆದರೆ ಮರಳು ರಾತ್ರಿ ಹೊತ್ತಿಗೆ ತಣ್ಣಗಾಗಿ ಬಿಡುತ್ತೆ ನಾನು ಮರುಭೂಮಿಯನ್ನು ನೋಡಲು ಇಷ್ಟಪಡ್ತೇನೆ ಕಳೆದ ಬೇಸಿಗೆ ರಜದಲ್ಲಿ ನಮ್ಮ ಮನೆಯವರೆಲ್ಲರೂ ಪರ್ವತಗಳನ್ನು ನೋಡಲು ಹೋಗಿದ್ದೆವು ಅಲ್ಲಿ ಚಳಿಗಾಲದಲ್ಲಿ ತುಂಬ ಹಿಮ ಬೀಳುತ್ತೆ ಹನ್ನೆರಡು ಹದಿಮೂರು ಹದಿನಾಲ್ಕು ಮತ್ತು ಹದಿನೈದನೆಯ ದಿನ ಹಬ್ಬಗಳು ನಿನಗೆ ತುಂಬ ಇಷ್ಟವಾದ ಹಬ್ಬ ಯಾವುದು ದೀಪಾವಳಿ ನನಗೆ ತುಂಬ ಇಷ್ಟವಾದ ಹಬ್ಬ ನನಗೂ ದೀಪಾವಳಿ ಇಷ್ಟವಾದ ಹಬ್ಬ ಆದರೆ ದಸರಾ ನನಗೆ ಅತ್ಯಂತ ಇಷ್ಟವಾದ ಹಬ್ಬ ದಸರಾ ಹಬ್ಬದಲ್ಲಿ ನಾವು ಬೊಂಬೆ ಇಡುತ್ತೇವೆ ಹಬ್ಬಗಳಲ್ಲಿ ನಾವು ಅನೇಕ ಸಿಹಿ ಪದಾರ್ಥಗಳನ್ನು ತಿನ್ನುತ್ತೇವೆ ಹೌದು ಈತ್ ಹಬ್ಬದಲ್ಲಿ ಸೇವಿಗೆ ವಿಶೇಷವಾದ ತಿನಿಸು ನನಗೆ ಹಬ್ಬದ ಸಂಭ್ರಮದಲ್ಲಿ ತಿರುಗಾಡುವುದು ತುಂಬಾ ಇಷ್ಟ ಹೌದು ನನಗೂ ಹಬ್ಬಗಳ ಸಂಭ್ರಮದಲ್ಲಿ ಓಡಾಡುವುದು ತುಂಬ ಇಷ್ಟ ನಿಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೇಗೆ ಆಚರಿಸುತ್ತೀರಾ ನಾವು ಬಾವುಟ ಹಾರಿಸ್ತೇವೆ ರಾಷ್ಟ್ರಗೀತೆ ಹಾಡ್ತೇವೆ ಮತ್ತು ಸಿಹಿಯನ್ನ ತಿಂತೇವೆ ಗಣರಾಜ್ಯ ದಿನಾಚರಣೆಯನ್ನು ಇದೇ ರೀತಿ ಆಚರಿಸಲಾಗುತ್ತದೆ ಅಕ್ಟೋಬರ್ ಎರಡರಂದು ಮಹಾತ್ಮ ಗಾಂಧಿ ಜನ್ಮ ದಿನಾಚರಣೆಯ ಅಂಗವಾಗಿ ಸ್ವಚ್ಛತಾ ದಿವಸವನ್ನು ಆಚರಿಸುತ್ತೇವೆ ನಮ್ಮ ಶಾಲೆಯಲ್ಲಿ ಫೆಬ್ರವರಿ ಇಪ್ಪತ್ತೊಂದರಂದು ಮಾತೃಭಾಷಾ ದಿನಾಚರಣೆಯನ್ನು ಆಚರಿಸುತ್ತೇವೆ ಹದಿನಾರು ಮತ್ತು ಹದಿನೇಳನೆಯ ದಿನ ಸಂಬಂಧಗಳು ನಿಮ್ಮ ಮನೆಯಲ್ಲಿ ಯಾರು ಯಾರು ಇದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ತಾತ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ನನ್ನ ತಂಗಿ ಇಷ್ಟು ಜನ ಇದ್ದೇವೆ ನೀನು ನಿಮ್ಮ ಅತ್ತೆ ಮಾವನ ಮನೆಗೆ ಹೋಗಲು ಇಷ್ಟಪಡುತ್ತೀಯಾ ಹೌದು ರಜದಲ್ಲಿ ನಾನು ನಮ್ಮ ಅತ್ತೆ ಮಾವನ ಮನೆಗೆ ಹೋಗುತ್ತೇನೆ ಅಲ್ಲಿಗೆ ಹೋಗುವುದು ನನಗೆ ತುಂಬಾ ಇಷ್ಟ ಅಲ್ಲಿ ನನ್ನ ಅತ್ತೆ ಮಾವ ಚಿಕ್ಕಮ್ಮ ತಾತ ಅಜ್ಜಿ ಇರುತ್ತಾರೆ ಅಜ್ಜಿ ನನಗೆ ಅನೇಕ ಕಥೆ ಹೇಳುತ್ತಾರೆ ನೀನು ನಿನ್ನ ಅತ್ತೆ ಮಾವನ ಮನೆಗೆ ಹೋಗುತ್ತೀಯಾ ಹೌದು ನಾನು ಪ್ರತಿ ವರ್ಷ ನನ್ನ ಅತ್ತೆ ಮಾವನ ಮನೆಗೆ ಮತ್ತು ಚಿಕ್ಕಮ್ಮನ ಮನೆಗೆ ಹೋಗುತ್ತೇನೆ ನನ್ನ ಅತ್ತೆಯ ಮನೆಯಲ್ಲಿ ನಾಯಿ ಮತ್ತು ಬೆಕ್ಕು ಇವೆ ನನ್ನ ಮನೆಯಲ್ಲಿ ಹಸುಗಳು ಮತ್ತು ಕರುಗಳು ಇವೆ ನಮ್ಮ ಊರಿನಲ್ಲಿ ಮೇಕೆ ಮತ್ತು ಎಮ್ಮೆಗಳು ಇವೆ ನಮ್ಮ ಮನೆಯಲ್ಲಿ ಒಂದು ಗಿಣಿ ಇತ್ತು ಅದು ಒಂದಿನ ಹಾರಿ ಹೋಯಿತು ನನಗೆ ಸಂತೋಷವಾಯಿತು ಹದಿನೆಂಟು ಮತ್ತು ಹತ್ತೊಂಬತ್ತನೆಯ ದಿನ ಪ್ರವಾಸ ನೀನು ಎಲ್ಲಿಗೆ ಹೋಗಲು ಇಷ್ಟಪಡುತ್ತೀಯ ನಾನು ಬೇಸಿಗೆ ರಜೆಯಲ್ಲಿ ಪರ್ವತಗಳಿಗೆ ಹೋಗಲು ಇಷ್ಟಪಡ್ತೇನೆ ನೀನು ಬರಲಿರುವ ರಜದಲ್ಲಿ ಎಲ್ಲಿಗೆ ಹೋಗಲು ಇಷ್ಟಪಡುತ್ತೀಯ ನಾನು ಈ ರಜಾದಲ್ಲಿ ಸಿಕ್ಕಿಂ ಅಥವಾ ಕಾಶ್ಮೀರಕ್ಕೆ ಹೋಗುತ್ತಿದ್ದೇನೆ ನಾನು ಚಳಿಗಾಲದ ರಜೆಯಲ್ಲಿ ಗೋವಾ ಅಥವಾ ಅಂಡಮಾನಿಗೆ ಹೋಗಬೇಕೆಂದಿದ್ದೇನೆ ಓ ಅಂಡಮಾನ್ ಸಮುದ್ರದ ನಡುವೆ ಇದೆ ಅಲ್ಲಿಗೆ ಹೇಗೆ ಹೋಗುತ್ತಾರೆ ಅಲ್ಲಿಗೆ ವಿಮಾನದಲ್ಲಿ ಅಥವಾ ಹಡಗಿನಲ್ಲಿ ಹೋಗಬಹುದು ಇಪ್ಪತ್ತನೆಯ ದಿನ ಕನಸು ನೀನು ಓದು ಮುಗಿದ ನಂತರ ಏನು ಮಾಡಬೇಕೆಂದಿದ್ಯಾ ನಾನು ಒಬ್ಬ ಲೇಖಕನಾಗಲು ಇಷ್ಟಪಡ್ತೇನೆ ನಾನು ನಮ್ಮ ಕುಟುಂಬದ ಉದ್ಯೋಗದಲ್ಲಿ ಸಹಾಯ ಮಾಡಲು ಇಷ್ಟಪಡುತ್ತೇನೆ ನೀವು ಯಾವ ಉದ್ಯೋಗವನ್ನು ಮಾಡುತ್ತೀರಿ ವ್ಯವಸಾಯ ತೋಟಗಾರಿಕೆ ಅಂಗಡಿ ಬಟ್ಟೆ ವ್ಯಾಪಾರ ನಾನು ರಾಜಕೀಯ ಸೇರಲು ಯೋಚಿಸುತ್ತಿದ್ದೇನೆ ನನಗೆ ಎವರೆಸ್ಟ್ ಶಿಖರವನ್ನು ಏರುವ ಕನಸಿದೆ ನಾನು ಸೈನ್ಯದಲ್ಲಿ ಯೋಧನಾಗಲು ಬಯಸುತ್ತೇನೆ